ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಕೌನ್ಸೆಲಿಂಗ್, ಅದೇ ರೀತಿ ಕಾಲೇಜು ಪ್ರಾರಂಭ ದಿನಾಂಕ ಬಗ್ಗೆ, ಯು ಜಿ ಸಿ ಗೈಡ್ಲೈನ್ಸ್, ಅದೇ ರೀತಿ ಎ ಐ ಸಿ ಟಿಯಿಂದ ಮಾಹಿತಿ ಬಂದಿದೆ, ಅದೇ ರೀತಿ ಕೌನ್ಸಿಲಿಂಗ್ಗೆ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊದಲಾಗ್ಬಿಟ್ಟು ಕಾಲೇಜ್ ಸ್ಟಾರ್ಟ್ ದಿನಾಂಕ, ನಿಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈ ಹಿಂದೆ ಯು ಜಿ ಸಿ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ, ಅಂದರೆ ಯೂನಿವರ್ಸಲ್ ಗ್ರ್ಯಾಂಡ್ ಕಮಿಷನ್ ಯು ಜಿ ಸಿ ಅವರು ಗೈಡ್ಲೈನ್ಸನ್ನು ಬಿಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಇದು ಅಪ್ಲಿಕೇಬಲ್ ಆಗುತ್ತೆ, ಇದನ್ನು ಕಂಪಲ್ಸರಿ ಮಸ್ಟ್ ಫಾಲೋ ಮಾಡೋಕ್ಕಾಗುತ್ತೆ. ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ 10 ಟೈಮ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 10 ನಿಮಗೆ ಕ್ಲಾಸಸ್ ಶುರು ಆಗಬೇಕಾಗುತ್ತೆ. ಇನ್ ಕೇಸ್ ಅದು ಲೇಟರಾಗಿ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಲೇಟರಾಗಿ ಮಾಡಿಫೈ ಮಾಡಿದ್ರೆ ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಅಕ್ಟೋಬರ್ 10 ಒಳಗೆ ನಿಮ್ಮದು ಎಲ್ಲ ಪ್ರೊಸೀಜರ್ ಕೂಡ ಮುಗಿಸ್ಬೇಕಾಗುತ್ತೆ. ಇನ್ ಕೇಸ್ ಡಿಲೇ ಆದರೆ ಯು ಜಿ ಸಿ ಗೈಡ್ಲೈನ್ಸ್ ಮಾಡಿಫಿಕೇಷನ್ ಆದರೆ ಮಾತ್ರ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಮನೆಯ ನ್ಯಾಯಾಲಯವು ಅದೇ ರೀತಿ ಕೋರ್ಟ್ ಆದೇಶ ಕೊಟ್ಟರೆ ಮಾತ್ರ ನಿಮಗೆ ಚಾನ್ಸಸ್ ಕೂಡ ಇರುತ್ತೆ ಅಡ್ಮಿಷನ್ಗೆ. ಈಗ ನೀವು ಕೇಳ್ಬೋದು ಅಕ್ಟೋಬರ್ 10 ಅಂತ ಇದ್ದೀರ, ಯಾವಾಗ ಆಪ್ಷನ್ ಎಂಟ್ರಿ ಆಗುತ್ತೆ ಅಂತ. ನೀವು ನೋಡೋದಾದರೆ ಈ ಬಾರಿ ಕೋರ್ಟ್ ಅದು ಹೋಗಿರೋ ಕಾರಣ ಅರೌಂಡು ಸೆಪ್ಟೆಂಬರ್ 15 ಶುರು ಮಾಡಬೇಕು ಅಂತಿದ್ದರು ಆಪ್ಷನ್ ಎಂಟಿನ. ಬಟ್ ಈಗ ಕೋರ್ಟ್ಗೆ ಹೋಗಿರೋ ಕಾರಣ ಸೆಪ್ಟೆಂಬರ್ 20 ಆಗಬೋದು. ನಂತರ ನಿಮಗೆ ಬೇಗ ಬೇಗ ಆಪ್ಷನ್ ಎಂಟ್ರಿನ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡುವ ಸಾಧ್ಯತೆ ಇದೆ, ಯಾಕಂದರೆ ಟೈಮ್ ಇಲ್ಲ. ಇನ್ ಕೇಸ್ ನಿಮಗೆ ಏನಾದರೂ ಎಕ್ಸ್ಟೆನ್ಷನ್ ಏನಾದರೂ ಆದರೆ, ಇನ್ ಕೇಸ್ ಏನಾದರೂ ಎಕ್ಸ್ಟೆನ್ಷನ್ ಆದರೆ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಆಗಿರ್ಬೋದು, ಅದೇ ರೀತಿ ನ್ಯಾಯಾಲಯ ಏನಾದರೂ ಆದೇಶ ಕೊಟ್ಟರೆ, ಕಾಲಾವಕಾಶವನ್ನು ಕೊಟ್ಟರೆ ಆಗ ನಿಮಗೆ ಆಪ್ಷನ್ ಎಂಟ್ರಿ ಮೀಡಿಯಮ್ ಆಗುತ್ತೆ. ಇಲ್ಲಾಂದರೆ ಅಕ್ಟೋಬರ್ 10 ಲಾಸ್ಟ್ ಅಂತ ಹೇಳಿದ್ರೆ ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಬಹುಶಃ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಹುಶಃ ವಿದ್ಯಾರ್ಥಿಗಳು ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ನಿಮ್ಮದು ಫೀಸ್ ಎಷ್ಟಾಗುತ್ತೆ, ಕಾಲೇಜ್ ಫೀಸ್ ಆಗಿರ್ಬೋದು, ಅದೇ ರೀತಿ ನಿಮ್ಮದು ಫೀಸ್ ಎಷ್ಟೆಷ್ಟಾಗುತ್ತೆ ಅದನ್ನೆಲ್ಲ ಹೊಂದಿಸ್ಕೊಂಡು ಈಗಲೇ ವಿದ್ಯಾರ್ಥಿಗಳು ರೆಡಿ ಆಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ.